ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ಕರುವಾಲು ಶ್ರೀ ಮಹಾವಿಷ್ಣುವಿನ ಈ ಪುಣ್ಯ ನೆಲದಲ್ಲಿ ಪ್ರತಿದಿನ ವಿಶೇಷ ಪೂಜಾ ಸೇವೆಗಳು ಭಕ್ತರಿಂದ ಸಂದಾಯವಾಗುತ್ತಿದೆ. ಪ್ರತಿದಿನ ಮೂರು ಹೊತ್ತಿನ ಪೂಜೆಯನ್ನ ಸ್ವೀಕರಿಸುತ್ತಿರುವ ಶ್ರೀ ಮಹಾವಿಷ್ಣು ಹಾಗೂ ಪರಿವಾರ ದೈವ ದೇವತೆಗಳು ನಮ್ಮಿ ಬಂದ ಭಕ್ತರ ಕೈ ಬಿಡದೆ ಕಾಯ್ದುಕೊಂಡು ಬರುತ್ತಿದ್ದಾರೆ. ಆದ್ದರಿಂದ ಯಾವೊಬ್ಬ ಭಕ್ತನು ಶ್ರೀ ಕ್ಷೇತ್ರಕ್ಕೆ ಬಂದು ಕಣ್ಣೀರಿಟ್ಟು ಪ್ರಾರ್ಥಿಸಿದರೆ ಸಾಕು, ಎಲ್ಲವೂ ಕ್ಷಣ ಮಾತ್ರದಲ್ಲಿ ಪರಿಹಾರವಾಗುತ್ತದೆ ಎಂಬುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಹತ್ತು ಹಲವಾರು ವಿಶೇಷ ಕಾರ್ಯಕ್ರಮಗಳು ಭಕ್ತರ ಹಾಗೂ ಊರ ಪರವೂರಿನ ದಾನಿಗಳ ಸಹಕಾರದಿಂದ ನಡೆದುಕೊಂಡು ಬರುತ್ತಿದೆ. ಅದರಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ವಾರ್ಷಿಕ ಗೌಣೋತ್ಸವ ಹೆಚ್ಚು ಮಹತ್ವವನ್ನು ಪಡೆದಿರುತ್ತದೆ. ಸುಮಾರು ನಾಲ್ಕು ದಿವಸಗಳ ಕಾಲ ನಡೆಯುವ ಈ ಗೌಣೋತ್ಸವದಲ್ಲಿ ಇಡೀ ದೇವಸ್ಥಾನ ಸಿಂಗಾರಗೊಂಡು ಭಕ್ತರ ಸಹಕಾರದಿಂದ ವಿಜೃಂಭಣೆಯಿಂದ ತನ್ನ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ವೇಳೆ ನಾಲ್ಕು ದಿನವೂ ಕೂಡ ವಿವಿಧ ಧಾರ್ಮಿಕ ಪೂಜಾ ವೈದಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಕ್ಷೇತ್ರದಲ್ಲಿ ಉತ್ಸವ ಸಡಗರದಿಂದ ನೆರವೇರುತ್ತದೆ. ಮುಂಜಾನೆಯಿಂದಲೇ ಕವಟೋದ್ಘಾಟನೆ, ದಶವಿಧ ಸ್ನಾನ, ನವಕ ಪ್ರದಾನ, ಪ್ರಸನ್ನ ಪೂಜೆ, ಮಹಾಪೂಜೆ, ಆಶ್ಲೇಷ ಬಲಿ, ಚಂಡಿಕಾಯಾಗ, ಬ್ರಾಹ್ಮಣ ಸುವಾಸಿನಿ ಆರಾಧನೆ ಹಾಗೂ ದೇವರ ಬಲಿ ಉತ್ಸವ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆಯುತ್ತದೆ. ಈ ವೇಳೆ ಭಕ್ತಾದಿಗಳು ದೇವರ ಬಲಿ ಉತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗ್ತಾರೆ. ಬಳಿಕ ಎಲ್ಲ ಭಕ್ತಾದಿಗಳಿಗೂ ವ್ಯವಸ್ಥಿತವಾದ ಅನ್ನದಾನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರು ಈ ಮಹಾಪ್ರಸಾದವನ್ನ ಸ್ವೀಕರಿಸಿ ಸಂತುಷ್ಟರಾದರು. ನಾವು ಬೈಲೂರು ನರಸಿಂಹ ತಂತ್ರಿಗಳು ಎಂಬುದಾಗಿ ಇಲ್ಲಿಯ ದೇವಸ್ಥಾನದ ಪ್ರಧಾನ ತಂತ್ರಿಗಳು. ಇಲ್ಲಿ ಗೌಣೋತ್ಸವ ಅಂದರೆ ಮೂರು ದಿವಸ, ನಾಲ್ಕನೇ ದಿವಸ ಸಂರಕ್ಷಣೆ ಎಂಬುದಾಗಿ ಭಾರಿ ವಿಜೃಂಭಣೆಯಿಂದ ನಡೆಯುತ್ತಾ ಉಂಟು. ದೇವತಾನುಗ್ರಹ ಸಂಪೂರ್ಣ ಜನರಿಗೆಲ್ಲ ಭಕ್ತಾದಿಗಳಿಗೆ ಸಿಗುತ್ತಾ ಉಂಟು. ನಂಬಿದಂಥ ಭಕ್ತರಿಗೆ ಮಹಾವಿಷ್ಣು ದೇವರು ಅನುಗ್ರಹವನ್ನು ಮಾಡ್ತಾರೆ. ವಿಶೇಷವಾಗಿ ಗಣೇಶ ಚತುರ್ಥಿ ದಿವಸ
ಗಣಹೋಮ, ನವರಾತ್ರಿ ದಿವಸ ಲಲಿತಾ ಪಂಚಮಿ ದಿವಸ ದುರ್ಗಾ ಪೂಜೆ, ಚಂಡಿಕ ಹೋಮ ನೋಡಿ. ಗೌಣೋತ್ಸವದಲ್ಲಿ ಪ್ರಾತಃ ಕಾಲದಲ್ಲಿ ನಿರ್ಮಲ ವಿಸರ್ಜನೆಯನ್ನು ಮಾಡಿ ಷಷ್ಠಿ ಪುಣ್ಯಾಹ ವಾಚನ, ತೋರಣ ಮುಹೂರ್ತ, ಆದ್ಯ ಗಣಯಾಗ, ನವಕ ಪ್ರದಾನ ಎಲ್ಲ ಚಂಡಿಕಾಯಾಗ ಸುರುವಿನ ದಿವಸದಲ್ಲಿ ಆಗ್ತದೆ. ಮರು ದಿವಸ ಆಶ್ಲೇಷ ಬಲಿ, ಚಂಡಿಕಾ ಹೋಮ ಎಲ್ಲ, ರಂಗಪೂಜೆ, ಮಹಾರಂಗಪೂಜೆ, ಬ್ರಾಹ್ಮಣ ಆರಾಧನೆ ಎಲ್ಲ ನಡೀತಾ ಉಂಟು. ಮೂರನೇ ದಿವಸದಲ್ಲಿ ಅವಭ್ರತ ಎಂಬುದಾಗಿ ಕವಾಟೋದ್ಘಾಟನೆ ಮಾಡಿ ದಶವಿಧ ಸ್ನಾನ ಎಂಬುದಾಗಿ ದೇವರಿಗೆ ನಡೀತಾ ಉಂಟು. ಆಮೇಲೆ ಸಾಯಂಕಾಲದಲ್ಲಿ ಭಕ್ತಾದಿಗಳಿಂದ ಆಶ್ಲೇಷ ಬಲಿ ನಡೆಯುತ್ತದೆ. ಇನ್ನು ಕತ್ತಲು ಆವರಿಸುತ್ತಿದ್ದಂತೆ ರಾತ್ರಿಯ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಎಲ್ಲ ಭಕ್ತಾದಿಗಳು ಕೂಡ ಅತಿ ಉತ್ಸುಕರಾಗಿದ್ದರು. ಒಂದೆಡೆ ತಂಪಾದ ತಣ್ಣನೆಯ ಗಾಳಿ ಬೀಸುತ್ತಿದ್ದಂತೆ ಜಿಗಮಿಗ ಬೆಳಗುವ ವಿದ್ಯುತ್ ದೀಪದ ನಡುವೆಯೇ ದೇವರ ಉತ್ಸವ ಬಲಿ ಆರಂಭಗೊಂಡಿತು. ಭಕ್ತಾದಿಗಳು ಕಾತರತೆಯಿಂದ ಕಾಯುತ್ತಿದ್ದ ಆ ಸಂಭ್ರಮದ ಕ್ಷಣವನ್ನು ಕಂಡ ಭಕ್ತಾದಿಗಳ ಕಣ್ಣಲ್ಲಿ ಭಕ್ತಿಯ ಬೆಳಕು ಗೋಚರಿಸಿತು. ನಂತರ ಓಕುಳಿ ಕಾರ್ಯಕ್ರಮ ಹಾಗೂ ದೇವರ ಗ್ರಾಮ ಸವಾರಿ ಕಾರ್ಯಕ್ರಮ ನೆರವೇರಿತು. ಬಳಿಕ ನಡೆದ ಪರಿವಾರ ದೈವದ ಕೋಲ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ದೈವದ ನುಡಿಗೆ ಪಾತ್ರರಾಗಿ ಧನ್ಯರಾದರು. Bye.
ಕೃಷ್ಣನರೇ ಹೊರಗರೆ ತಂಬಿ ಕರ್ತವ್ಯರೆ, ಸಂತೋಷದ ಒಂಜಿ ಪೊರ್ತು ಸಂಭ್ರಮದ ಒಂಜಿ ಉತ್ಸವದ ಒಂಜಿ ಗಳಿಗೆ ಸ್ವಾಮಿಗೆ ಮನಮೆಚ್ಚಿನಂಚಿನೊಂಜಿ ನರ್ತನ ಸೇವೆ ದೈವ ಮುಂಡಿಲ್ತಾಗಿ ಸ್ವಾಮ್ಯಂಗ ನೋಡಿತ್ತಿನಂಚಿನೊಂಜಿ ಸತ್ಯವು ಸತ್ಯವು ಭಕ್ತಿದ ಗ್ರಾಮ ಆಸಕ್ತಿದ ಸ್ವಾಮಿ ಯಾರು ಸಹಾಯ ಕೊರ್ಪನಂಚಿನ ದೈವ ಮುಂಡಿಲ್ತಾಯಿ ಹಂಚಿನ ಪೂರ ಹಿರಿಯ ಆಗಲಿ ನಮ್ಮೊಂದು ಬತ್ತನಂಚಿನ ಗ್ರಾಮ ರಾಷ್ಟ್ರ ಕಾಪುನಂಚಿನ ಸ್ವಾಮಿ ಮಲ್ಲ ಸಹಾಯ ಕೊರ್ಪನಂಚಿನ ದೈವ ಮಲ್ಲ ಮನಪಂಚಿನ ನಂಬಿಕೆಡಿ ಕಾಲೋಡ್ದು ಕಾಲ ವರ್ಷದ ವರ್ಷ ಆಪನಂಚಿನ ಒಂಜಿ ವರ್ತ ಅಂದಿಸುವ ನಡಪಂದು ಒಂಪಂಚಿನೊಂಜಿ ಗಳಿಗೆ ಮೂಡ್ತ ಸತ್ಯ ಈ ಕಾಲೊಳ್ಳ ಬರ್ಮನ ತೀರ್ಮನ ದೇವೇರ್ನ ಅಪ್ಪನ ತಿಕ್ಕಿನ ದೈವ ಪೇರನ್ನ ಕೊರಿಯ ಯೋಗ್ಯತ್ತರಂಚಿನ ಗ್ರಾಮದ ಕಟ್ಟಿ ಭಾಗ್ಯತ್ತರಂಚಿನ ದೈವ ದೇವರೇ ವರ್ಷದ ಒಂಜಿ ವಿನಯೋಗನ ಪಡೆತ ಒಂದು ಬರ್ಪನಂಚಿನ ಒಂಜಿ ಸಂದರ್ಭ ಈ ಸಂದರ್ಭಡು ಮುಗಿದ ಉತ್ಸವ ಸ್ವಾಮಿಗೆ ಈರ ಕೈಟ ಆಪನಂಚಿನ ಒಂಜಿ ಪುರ್ಲು ಬೋಲಿಗೆ ನಡಪ ಅದು ಕೊಡ್ದು ಇನ್ನಿತ್ಯ ದಿನಕ್ಕೂ ಸುತ್ತಮುತ್ತರಿಗೆ ಬನ್ಪುನ ಆವೋಡು ಬನ್ಪುನ ಆಗಾಮೋಡು ನನ್ನ ಸ್ವಾಮಿ ಹೇಮ ಗುಂಡ ಬಡ್ದು ಜಲಕಂದಕ್ಕೆ ದುಕ್ಕುಬೋದು ಸುತ್ತಮುತ್ತರಿಗೆ ಆದ ಧರ್ಮದ ಕಟ್ಟಡಿ ಬತು ಉಂತುನಂಚಿನೊಂಜಿ ಗಳಿಗೆ ಒಂದು ದಿನ ತರೇಮ ದೈವ ಮುಂಡಿದ್ದಾಗ ಬನ್ಪುನ ಆಗಮ ಪ್ರಕಾರ ಸ್ವಾಮಿ ಅಂಗಾರುಡಿತ್ತಿನಂಚಿನ ದೈವನು ಬಾಲ ಬಂದಾರ ಜಪಡಾದ ಗ್ರಾಮ ಐತದೆ ಮನ ಮೆಚ್ಚಿನ ನರ್ತನ ಸೇವೆಡಿ ಉಂಡು ಮಲ್ಪಾದ ನಡಪಾದ ಗುರುಪಿನಂಚಿನೊಂಜಿ ಕಾಲದ ಕಟ್ಲೆ ಕಾಲದ ಕಟ್ಲೆಗೆ ಸ್ವಾಮಿನಿ ದುಮ್ಮದೇವಿ ಗ್ರಾಮದ ಮದಿಪೆಚ್ಚ ಪ್ರಕಾರ ಮಾ ನಡಪ ಒಂದು ಬೈದಿನಂಚಿನೊಂಜಿ ಮುಹೂರ್ತ ಈ ಮುಹೂರ್ತಡು ಸ್ವಾಮಿಗೊಂಜಿ ಭೇಟಿ ಕೊರಡು ಆರನಪ್ಪನನ್ನು ಪಡೆತನುಡು ಆರನಪ್ಪನ ಯಾನು ಪಡೆತಂದು ಎನ್ನ ನೋಡಿ ಗ್ರಾಮಕ್ಕೆ ಕೊರಡು ಬನ್ಪುನಂಚಿನ ಉದ್ದೇಶೋಡು ಇನ್ನಿಕ್ಕೆ ಸ್ವಾಮಿನೇ ಹೇಮಗುಂಡ ಒಕ್ಕೇಲು ಮಲ್ಪನಂಚಿನ ಗಳಿಗೆನೆ ತೂದು ಧರ್ಮದ ಕಟ್ಟೆಡು ಕುಲ್ದನಂಚಿನ ಸ್ವಾಮಿಗೆ ಭೇಟಿ ಕೊರಲಂಚಿನ ದೈವ ಮುಂಡಿಲ್ತೆ ತಂತ್ರದಾರ್ರೆ ಒಟ್ಟಾರೆಯಾಗಿ ಯರ್ಲಪಾಡಿ ಕರ್ವಾಲು ಶ್ರೀ ಮಹಾವಿಷ್ಣುವಿನ ಈ ದಿವ್ಯ ದೇಗುಲವು ಇದೀಗ ತನ್ನ ದೈವಿ ಶಕ್ತಿಯಿಂದ ಕಾರಣೀಕದೊಂದಿಗೆ ಮೆರೆಯುತ್ತಿರುವುದರ ಜೊತೆಗೆ ಜಗತ್ತಿನಾದ್ಯಂತ ತನ್ನ ಭಕ್ತಿಯ ಕಂಪನ್ನ ಪಸರಿಸಿದೆ. ಇಷ್ಟೊತ್ತು ನೋಡಿದ್ರಲ್ವಾ ವೀಕ್ಷಕರೇ ಶ್ರೀ ವಿಷ್ಣುಮೂರ್ತಿ ಸನ್ನಿಧಾನದ ಕಾರಣಿಕವನ್ನ. ಇತ್ತೀಚೆಗೆ ಜಗದ್ವಿಖ್ಯಾತಿಯನ್ನ ಹೊಂದಿರುವ ಶ್ರೀ ಕ್ಷೇತ್ರ ಮುಂದಿನ ದಿನಗಳಲ್ಲೂ ಮತ್ತಷ್ಟು ಭಕ್ತರ ಆಶ್ರಯಧಾಮವಾಗಿ ಮೆರೆಯುವುದರ ಜೊತೆಗೆ ಎಲ್ಲರನ್ನ ಕೂಡ ಸುಭಿಕ್ಷೆಯಿಂದ ಕಾಪಾಡುತ್ತಾ ಬರಲಿ ಅನ್ನೋದೇ ನಮ್ಮ ಆಶಯ. ಇದು ಇವತ್ತಿನ ದೈವದೇವರು ಸಂಚಿಕೆ. ಮತ್ತೆ ಇಂತಹುದೇ ಸುಪ್ರಸಿದ್ಧ ಕ್ಷೇತ್ರದೊಂದಿಗೆ ನಾವು ನಿಮ್ಮನ್ನ ಇದೇ ದೈವದೇವರು ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿ4 ನ್ಯೂಸ್, ಹಾಗೆಯೇ ಲಾಗಿನ್ ಮಾಡಿ vfonews.com. ವಂದನೆಗಳು.